ಕಬ್ಬಿನ ಬೆಳೆ ಒಂದು ದೊಡ್ಡ ಆದಾಯ ತರ್ತಕ್ಕಂಥ ರೈತನಿಗೆ ಮತ್ತು ಸರ್ಕಾರಕ್ಕೆ GDPಗೂ ಕೂಡ ರಾಜ್ಯದ ಕೊಡುಗೆ ಇದೆ ಕಬ್ಬು ಬೆಳೆಗಾರರಲ್ಲಿ. ಅಂಥ ಒಂದು ಬೆಳೆಗೆ ಬೆಲೆ ನಿಗದಿ ಮತ್ತು ಕಾರ್ಖಾನೆ ಮಾಲೀಕರು ಮತ್ತು ರೈತರ ಮಧ್ಯೆ ಉಂಟಾಗಿದ್ದಂಥ ಗೊಂದಲಗಳನ್ನು ಕಳೆದ ಒಂದು ವಾರದ ಚಳುವಳಿ ಅದಕ್ಕೆ ಸರ್ಕಾರ ಗೌರವಿಸಿ ಇವತ್ತು ಮುಖ್ಯಮಂತ್ರಿಗಳು ಕಾರ್ಖಾನೆಯ ಮಾಲೀಕರು ಇಡೀ ರೈತ ಮುಖಂಡರುಗಳು ಮತ್ತು ರೈತರನ್ನು ಕರೆದು ಇಲ್ಲಿ ಬೆಳಗ್ಗೆಯಿಂದ ಈವರೆಗೆ ಚರ್ಚೆಗಳನ್ನು ಹಂತ ಹಂತವಾಗಿ ಮಾತಾಡಿ ಸುಮಾರು 7 ಗಂಟೆ ಚರ್ಚೆ ನಡೆದಿದೆ. ಎಲ್ಲ ಸಾಧಕ ಬಾಧಕಗಳ ಚರ್ಚೆ ಆಗಿದೆ. ಅದಕ್ಕೆ ಹಳೆ ಬಾಕಿಗೆ ಈಗೇನು ಕಳೆದ 3 ವರ್ಷಗಳಿಂದ ಹಳೆ ಬಾಕಿ ಕಾರ್ಖಾನೆ ಮಾಲೀಕರು ರೈತರಿಗೆ ಕೊಡದ ಹಾಗೆ ತಮ್ಮಲ್ಲೇ ಇಟ್ಕೊಂಡಿದ್ರು, ಅದನ್ನು ಕೊಡಿಸ್ಲಿಕ್ಕೆ ಸರ್ಕಾರ ಎಲ್ಲ ರೀತಿಗೆ ಜವಾಬ್ದಾರಿ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಮತ್ತು ಇಲಾಖೆ ಇವತ್ತು ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಅದೇ ರೀತಿ ಭಾಳ ದೊಡ್ಡ ಆತಂಕ, ಇವತ್ತೇನು FRP ಅನೌನ್ಸ್ ಆಗಿದೆ, 10 ರಿಕವರಿಗೆ 2750 ರೂಪಾಯಿ. ಈ ಬೆಲೆ ಮತ್ತು ಭಾಳ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಇವತ್ತು ದೊಡ್ಡ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. FRP ಯಾವಾಗಲೂ ಸಾಮಾನ್ಯವಾಗಿ ಅನೌನ್ಸ್ ಆಗೋದು ಎಕ್ಸ್ ಗೇಟ್ ಅಂತ, ಅಂದರೆ ರೈತನೇ ಕಡಿದು ಲೋಡ್ ಮಾಡಿಕೊಂಡು ಕಾರ್ಖಾನೆ ಗೇಟಿಗೆ ತಂದು ಕೊಟ್ಟರೆ ಆ ಬೆಲೆ ಅಂತ. ಆದರೆ ಈಗ ರೈತನ ಹೊಲದಲ್ಲೇ ಇರೋ ಕಬ್ಬಿಗೆ FRPಗೆ ರಾಜ್ಯ ಸರ್ಕಾರ ಒಪ್ಪಿಕೊಂಡು ಅದಕ್ಕೆ ಸೂಕ್ತವಾದಂಥ ಸುತ್ತೋಲೆಯನ್ನು ನಾವು ಕಾನೂನಾತ್ಮಕವಾಗಿ ತರ್ತೀವಿ ಅಂತ ಮಾತನ್ನು ಕೂಡ ಒಪ್ಪಿಕೊಂಡಿದ್ದಾರೆ. ಆದರೆ ಭಾರತ ಸರ್ಕಾರ FRPಯನ್ನು ನಿಗದಿ ಮಾಡುತ್ತೆ, ಅದರಲ್ಲಿ ಹೋದ ವರ್ಷ 9.5ಗೆ ಬೆಂಬಲ ಬೆಲೆಯನ್ನು ಅನೌನ್ಸ್ ಮಾಡ್ತಾಯಿದ್ರು. ಆದರೆ ಈ ಸಾರಿ ಭಾರತ ಸರ್ಕಾರ 9.5 ಇದ್ದಿದ್ದನ್ನು 10ಕ್ಕೆ ಏರಿಸಿ ರೈತನಿಗೆ ಭಾಳ ದೊಡ್ಡ ತಪ್ಪನ್ನು ಆಗಿದೆ. ಅದರಲ್ಲಿ ಬೆಲೆ ರೈತನಿಗೆ ಭಾಳ ಕಡಿಮೆ ಆಗುತ್ತೆ. ಅದನ್ನು ಸರಿಪಡಿಸ್ಲಿಕ್ಕೆ ಮುಂದೆ ಭಾರತ ಸರ್ಕಾರ ಇಡೀ ದೇಶದಲ್ಲಿ ಬರೀ ಕರ್ನಾಟಕ ಮಾತ್ರ ಅಲ್ಲ, ಅದನ್ನು ಎಕ್ಸ್ ಫೀಲ್ಡ್ ಅಂತ ಹೇಳಿ ಮಾಡಲಿಕ್ಕೆ ನಾವು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲ ವಿರೋಧ ಪಕ್ಷಗಳನ್ನು ಸೇರಿಸಿ ಭಾರತ ಸರ್ಕಾರದ ಪ್ರಧಾನಿಗೆ ಹೋಗಿ FRPಯನ್ನು ಎಕ್ಸ್ ಫೀಲ್ಡ್ ಅಂತ ಹೇಳಿ ಮುಂದಿನ ವರ್ಷದಿಂದ ಆದೇಶವನ್ನು ಮಾಡಲಿಕ್ಕೆ ಒತ್ತಾಯ ತರತಕ್ಕಂಥ ಯೋಜನೆಯನ್ನು ಕೂಡ ಮುಖ್ಯಮಂತ್ರಿ ನಾವೆಲ್ಲರ ಸಮಕ್ಷಮದಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಇವತ್ತು ಸುಖಾಂತವಾಗಿದೆ, ಕಾರ್ಖಾನೆ ಮಾಲೀಕರು ಇವತ್ತು ಉದಾರತೆಯನ್ನು ತೋರಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಸರ್ಕಾರದ ಕಟ್ಟುಪಾಡುಗಳಿಗೆ ಭಾಳ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಇನ್ನು ಮುಂದೆ ಕಬ್ಬು ಬೆಳೆಗಾರರು ಮತ್ತು ಕಾರ್ಖಾನೆ ಮಧ್ಯೆ ಸರಿಯಾದ ಒಡಂಬಡಿಕೆಗೆ ಅಗತ್ಯ ಇರತಕ್ಕಂಥ ಸಂವಿಧಾನಬದ್ಧ ಕಾನೂನುಗಳನ್ನು ತರಲಿಕ್ಕೂ ನಾನು ನಾಳೆ ನಡೀತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ಇದಕ್ಕೆ ನಾನು ಅಮೆಂಡ್ಮೆಂಟ್ ಕೂಡ ತರ್ತೀನಿ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡೋದ್ರ ಮೂಲಕ ಇವತ್ತು ರೈತನಿಗೆ ಒಂದು ಸಣ್ಣ ಒಂದು ಒಳ್ಳೆಯ ಸಂದೇಶವನ್ನು ನಾವು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದಕ್ಕೆ ರಾಜ್ಯದ ಎಲ್ಲ ರೈತರ ಪರವಾಗಿ ಈ ಸರ್ಕಾರಕ್ಕೆ ಕೊಯಲೇಷನ್ ಗೌರ್ಮೆಂಟ್ಗೆ ರೈತರು ನಾವು ಆಭಾರಿಯಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಎಲ್ಲ ರೈತರ ಅನುಮತಿ ಮೇರೆಗೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಮತ್ತು ಪ್ರಧಾನಮಂತ್ರಿ ಹೋಗ್ತಕ್ಕಂಥ ನಿಯೋಗವನ್ನು ಮುಖ್ಯಮಂತ್ರಿಗಳು ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೂಡ ನಿಮ್ಮ ಸಮಕ್ಷಮದಲ್ಲೂ ಕೂಡ ಅದನ್ನು ನಾನು ಒತ್ತಾಯ ಮಾಡಿ ಇವತ್ತು ಏನು ಒಂದು ದೊಡ್ಡ ಗದ್ದಲ ರಾಜ್ಯಾದ್ಯಂತ ತೆಗೆದಿದ್ದರು ಅದಕ್ಕೆ ಇವತ್ತು ಶಾಂತಿ ಸುಖಾಂತಿ ಮುಕ್ತಾಯ ಆಗಿದೆ. ಮುಂದೆ ಇನ್ನು ಉಳಿದ ರೈತರ ಸಮಸ್ಯೆಗಳನ್ನು ಇನ್ನು ಮುಂದಿನ 15 ದಿನಗಳಲ್ಲಿ ಮತ್ತೆ ನಾವು ಪ್ರತ್ಯೇಕವಾಗಿ ಕರೆದು ಎಲ್ಲ ಬೆಳೆಗಾರರ ಮಲೆನಾಡಿನ ಬಯಲುಸೀಮೆಯ ಬರಗಾಲದ ಗುಳೆ ಹೋಗ್ತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನು ಮಾಡ್ತೀನಿ ಅನ್ನುವ ಮಾತನ್ನು ಕೂಡ ಮುಖ್ಯಮಂತ್ರಿ ಇವತ್ತು ಸಭೆಗೆ ಸ್ಪಷ್ಟ ಮಾಡಿದ್ದಾರೆ. ಅದರಿಂದ ರೈತರ ಪರವಾಗಿ
ಕರ್ನಾಟಕ ಸರ್ಕಾರಕ್ಕೆ, ಮುಖ್ಯಮಂತ್ರಿಯವರಿಗೆ ಮತ್ತು ಅವರೆಲ್ಲ ಸಚಿವ ಸಂಪುಟಕ್ಕೆ ನಾನು ರೈತರ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ.